ನಮಸ್ಕಾರ ದೋಸ್ತರ, ಹೆಂಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಕೊಂಡೆ. ನಾನು ಆರಾಮಿದ್ದೀನಿ. ನಾ ಈಗ ಬೆಂಗಳೂರು ಒಳಗೆ ಅದೇನಿ. ಸೊ ಇಲ್ಲಿ ಆಗ್ರಾ ಅಂತ ಒಂದು ಪ್ಲೇಸ್ ಅದ. ಆಗ್ರಾ ಒಳಗೆ ಒಂದು ಚಲೋ ದೊಡ್ಡ ಹನುಮಪ್ಪನ ಗುಡಿ ಅದ. ಆಮೇಲೆ ಜಗನ್ನಾಥ ಪುರಿದ ಏನು ಟೆಂಪಲ್ ಅದಲ್ಲ, ಸೇಮ್ ಡಿಟ್ಟು ಒಂದು ಟೆಂಪಲ್ ಇಲ್ಲದ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಮಜಾ ಮಾಡೋಣ ಅಂತ ಬರ್ರಿ. ಇದೊಂದು ಪಿ ಜಿ ಆ್ಯಂಡ್ ಇಲ್ಲಿ ಮುಂದೆ ನಾವೆಲ್ಲ ಗಾಡಿ ಪಾರ್ಕ್ ಮಾಡ್ತೀವಿ. ಈಗ ಮೇನ್ ರೋಡ್ ಹತ್ತಿ ಸೀದಾ ಆಗ್ರಾ ರೂಟ್ ಹಿಡಿಯೋಣ. ನಾವು ಸರ್ಜಾಪುರ್ ಕ್ರಾಸ್ ಬರ್ತಲ್ಲ, ಅದನ್ನು ದಾಟಿ ಮುಂದೆ ಹೋಗ್ಬೇಕು. ಈಗ ನಾ ಸರ್ಜಾಪುರ್ ಸರ್ಕಲ್ ಕಡೆ ಇದ್ದೀನಿ. ಇಲ್ಲಿ ಆ್ಯಪ್ ಟ್ರಾಫಿಕ್ ಅದ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನು ತೋರಿಸಿ ಬ್ರೇಕ್ ಕಾರ್ ತುಂಬ ಇರ್ತದೆ. ಬೈಕರ್ಸಿಗೆ ಏನು ಚಲೋಪ್ಪ, ನಾವು ಸೈಡಿಂದ ತ್ರಾಸ್ ಹೋಗೋದು. ಟ್ರಾಫಿಕ್ ದಾಟಿ ಮುಂದೆ ಬರೋದ್ಲೇ ಸಾಕಾಗುತ್ತೆ. ನನಗೆ ಈ ಗುಡಿ ಬಗ್ಗೆ ಹೆಂಗೆ ಗೊತ್ತಪ್ಪ ಅಂತಂದ್ರೆ, ನಾ ಯಾವುದೋ ಒಂದು ಊರಿಗೆ ಹೋದರೂ ಮೊದಲು ಕೆಲಸ ಏನು ಮಾಡ್ತೀನಿ ಅಂತಂದ್ರೆ, ಗೂಗಲ್ ಒಳಗೆ ನಿಯರ್ ಬೈ ಅಟ್ರಾಕ್ಷನ್ಸ್ ಅಂತಂದು ಸರ್ಚ್ ಮಾಡ್ತೀನಿ ಗೂಗಲ್ ಒಳಗೆ. ಸೊ ನಿಯರ್ ಬೈ ಯಾವ್ಯಾವ ಟೂರಿಸ್ಟ್ ಪ್ಲೇಸ್ ಅದಾವ, ಯಾವ್ಯಾವ ಚಲೋ ಪ್ಲೇಸ್ ಅದಾವ, ಲೈಕ್ ಏನೋ ಇರಲಿ ಒಟ್ ಅಂತ ತೋರಿಸ್ತದೆ. ಸೊ ಹಂಗೆ ಈ ಪ್ಲೇಸ್ನ ಹುಡುಕಿದೆ. ನನಗೆ ಈ ಗುಡಿ ಅದಕ್ಕೆ ಭಾಳ ಇಷ್ಟ ಆಯ್ತು ಅಂತಂದರೆ, ಇದು ಬೆಂಗಳೂರೊಳಗಿರೋ ಹೈಯೆಸ್ಟ್ ಹನುಮಾನ್ ಐಡಲ್ ಟೆಂಪಲ್. 102 ಫೀಟ್ ಹೈಟ್ ಅದ ಇದೆ. ಇನ್ನೊಂದು ಟೆಂಪಲ್ ಇದು ಭಾಳ ಮಿಸ್ಟ್ರಿಯಸ್. ಲೈಕ್ ಕೃಷ್ಣನ ಹೃದಯನ ಆ ಮೂರ್ತಿ ಒಳಗೆ ಇಟ್ಟಾರ ಅಂತ ಹೇಳ್ತಾರೆ. ಅಂಥ ಜಗನ್ನಾಥ್ ಪುರಿ ಟೆಂಪಲ್ನಿಂದ ಸೇಮ್ ಡಿಟ್ಟೋ ಕಾಪಿ ಬೆಂಗಳೂರೊಳಗೆ ಅದ. ಸೊ ಇದನ್ನು ಒಂದು ಹೋಗಿ ನೋಡ್ಕೊಂಬರೋಣ ಅಂತ. ಇಲ್ಲೇನು ಕಾಣಿದ್ರಲ್ಲ, ಇದು ದ್ವಾರ ಬಾಗಿಲು. ಇಲ್ಲಿ ರೈಟ್ ಸೈಡ್ ಇರೋದು ಜಗನ್ನಾಥ್ ಪುರಿ ಇದೆ ಎಂಟ್ರೆನ್ಸ್. ನಾವು ಮುಂದೆ ಗಾಡಿ ಪಾರ್ಕ್ ಮಾಡೋಣ ಅಂತ. ಆ್ಯಂಡ್ ಇಲ್ಲಿ ಲೆಫ್ಟ್ ಸೈಡಿಗೆ ನಿಮ್ಗೆ ಹನುಮಪ್ಪನ ವಿಗ್ರಹ ಕಾಣ್ತದೆ. ಗಾಡಿ ಪಾರ್ಕ್ ಮಾಡೋಣ ಅಂತ. ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗ್ತಾನೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಫಾರ್ ವಾಚಿಂಗ್.